ಲಾ ಎಕ್ಸಲೆನ್ಸ್ ಐ ಎಸ್ ಅಕಾಡೆಮಿ ಭರವಸೆಯ ಬೆಳಕು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ನಮ್ಮ ಲೈಕ್ಸ್ ಬೆಂಗಳೂರು ಪ್ರೆಸೆಂಟ್ಸ್ ಕರೆಂಟ್ ಇಶ್ಯೂ ಆಫ್ ದ ಡೇ ಇವತ್ತಿನ ಎಪಿಸೋಡ್ ನಂಬರ್ ಫೋರ್ಟಿ ಏಟ್ ಅಲ್ಲಿ ವೇರ್ ಗುಂಟು ಇನ್ ಟು ದ ಟಾಪಿಕ್ಸ್ ಆಫ್ ಗ್ರಾವಿಟೇಷನಲ್ ವೇವ್ಸ್ ಇಫ್ ಟೈಮ್ ಪರ್ಮಿಟ್ಸ್ ಆಲ್ಸೋ ಲುಕ್ ಇನ್ ಟು ಗ್ರಾವಿಟೇಷನ್ ಲೆನ್ಸಿಂಗ್ ಸರಿನಾ ಕಂಪ್ಲೀಟ್ ಬೇಸಿಕ್ಸ್ ಇಂದ ಅರ್ಥ ಮಾಡ್ಕೊಳ್ಳೋಣ ಸೊ ಸೊಶುವಲ್ ನ್ಯೂಸ್ ಅಲ್ಲಿ ಯಾಕಿದೆ ಪ್ರಾಕ್ಟಿಸ್ ಕ್ವಶನ್ ದೆನ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗ್ರಾವಿಟಿ ಓಕೆ ಅದ್ರ ಬಗ್ಗೆ ನ್ಯೂಟನ್ ಮತ್ತು ಐನ್ಸ್ಟೀನ್ ಅವರು ಏನು ಹೇಳಿದ್ದಾರೆ ಅದನ್ನು ನೋಡೋಣ ದೆನ್ ಆಫ್ಟರ್ ದಿಸ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗ್ರಾವಿಟೇಷನಲ್ ವೇವ್ಸ್ ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆ್ಯಂಡ್ ವಾಟ್ ಆರ್ ಇಟ್ ಸೋರ್ಸಸ್ ಆ್ಯಂಡ್ ವಾಟ್ ಈಸ್ ಇಟ್ ಸಿಗ್ನಿಫಿಕೆನ್ಸ್ ಅಂತ ನೋಡೋಣ ದೆನ್ ಟೈಮ್ ಪರ್ಮಿಟ್ ಮಾಡಿದರೆ ಉಳಿದಿರುವಂಥ ಟಾಪಿಕ್ಸ್ ನೋಡೋಣ ದ್ಯಾಟ್ ಈಸ್ ಗ್ರಾವಿಟೇಷನ್ ಲೆನ್ಸಿಂಗ್ ದೆನ್ ಲೈಕ್ ಆನ್ಸ್ಟನ್ ರಿಂಗ್ ಆ್ಯಂಡ್ ಐಸಿಂಗ್ ಕ್ರಾಸ್ ಆ್ಯಂಡ್ ದೆನ್ ಜಿ ಎಮ್ ಆರ್ ಟಿ ಆ್ಯಂಡ್ ಪಲ್ಸರ್ಸ್ ಓಕೆ ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದೆ ಯು ಪಿ ಸಿಗೆ ಒನ್ ಆಫ್ ದ ಫೇವ್ರೇಟ್ ಟಾಪಿಕ್ ಇದು ಪ್ರತಿ ಇಯರಲ್ಲಿ ಕ್ವಶನ್ಸ್ ಕೇಳೇ ಕೇಳ್ತಾರೆ ಅದಕ್ಕೋಸ್ಕರ ಕ್ಲಿಯರ್ ಆಗಿ ಕೇಳ್ಕೊಳ್ಳಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಂಡಿರಿ ಓಕೆ ಸೊ ದ ಪ್ರಿವಿಯಸ್ ಕ್ವೆಶನ್ ಇಸ್ ರೀಸೆಂಟ್ಲಿ ದ ಸೈಂಟಿಸ್ಟ್ ಅಬ್ಸರ್ವ್ ದ ಮರ್ಜರ್ ಆಫ್ ಜೈಂಟ್ ಬ್ಲ್ಯಾಕ್ ಹೋಲ್ಸ್ ಬಿಲಿಯನ್ಸ್ ಆಫ್ ಲೈಟ್ ಇಯರ್ಸ್ ಅವೇ ಫ್ರಮ್ ದ ಅರ್ಥ್ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಅಬ್ಸರ್ವೇಷನ್ ಓಕೆ ऑप्शन ऑप्शन ए हिग्स बोसम पार्टिकल्स वर डिटेक्टेड ऑप्शन बी ग्रेविटेशनल वेव्स वर डिटेक्टेड ऑप्शन सी पॉसिबिलिटी ऑफ इंटर स्पेस ट्रेवल थ्रू वार मोल वाज़ कन्फर्म इट एनेबल्ड द साइंटिस्ट टू अंडरस्टैंड सिंगुलरिटी ओके सो प्लीज वीडियो पॉज मी अटेंडी ई गेस लेक्चर कैदली अटेंड बट अदे कामन से यूजी अटेंडी ಟೈಮ್ ಸ್ಪೇಸ್ ಅಂತ ಪಿಕ್ಸ್ಪೋಸ್ ಆಫ್ ಪಾರ್ಟಿಕಲ್ಸ್ ಅಂತೆ ಏನಂತ ಸ್ವಲ್ಪ ಯೋಚನೆ ಮಾಡಿ ಕಾಮನ್ ಸೆನ್ಸ್ ಯೂಸ್ ಮಾಡಿ ಅಟೆಂಡ್ ಮಾಡೋದು ಕಲಿ ಅಟೆಂಡ್ ಮಾಡಿ ಇದನ್ನು ಸೊ ಸಿಲೆಬಸ್ಸಲ್ಲಿ ಯಾಸ್ ಯೂಶುವಲ್ ಇಟ್ ಕಮ್ಸ್ ಅಂಟರ್ ಜಿ ಎಸ್ ತ್ರೀ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೊ ಸಮ್ ಟಾಪಿಕ್ಸ್ನ ನೀವು ಹೇಳ್ದಂಗೆ ಪಿ ಟಿ ಥ್ರೀ ಸೀಸಲ್ಲಿ ತಗೊಂಡ್ಬಂದಿಗೆ ಕೇಳಿ ಕೇಳಿದ್ರಿ ಅದಕ್ಕೆ ಇಂಪಾರ್ಟೆಂಟ್ ಟಾಪಿಕ್ಸ್ನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಮಾಡ್ತಾ ಇದ್ದೇನೆ ದ್ಯಾಟ್ ಟು ಪ್ರುಲಿಯನ್ ಸ್ಪೇಸಿಕ್ಸ್ಗೆ ಸೊ ಕಂಟೆಕ್ಸ್ಟಲ್ಲಿ ಸೈಂಟಿಸ್ಟ್ ಅನ್ವೇಲ್ಡ್ ದ ಎವಿಡೆನ್ಸ್ ದಟ್ ಗ್ರಾವಿಟೇಷನಲ್

ನಾವು ಚಿಕ್ಕವರಿದ್ದಾಗಿಂದ ಈ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಗ್ರಾವಿಟಿ ಅಂದರೆ ಅಂತ ಕರ್ಕೊಂಡ್ಬಂದಿದ್ದೀವಿ ಗ್ರಾವಿಟಿ ಅಂದ್ರೆ ಆ್ಯಸ್ ಯೂಶುಯಲ್ ತಿಳ್ಕೊಂಡಿದೀವಲ್ಲ ನ್ಯೂಟನ್ ಅವರು ಫಸ್ಟ್ ಗ್ರಾವಿಟಿ ಅಂದ್ರೆ ಅಂತ ಅಂತೇಳಿದ್ರಂತ ನೋಡ್ಕೊಂಬಾರ ಓಕೆ ಸೊ ನ್ಯೂಟನ್ ಪ್ರಕಾರ ಗ್ರಾವಿಟಿ ಅಂದ್ರೆ ಒಂದು ಫೋರ್ಸು ಅವ್ರು ಏನು ಹೇಳ್ತಾರಂದ್ರೆ ನ್ಯೂಟನ್ ಇದ್ರಲ್ಲ ಸೊ ನಾರ್ಮಲ್ ಎಲ್ಲರಿಗೂ ಗೊತ್ತಿದೆ ಒಂದು ಗಿಡದ ಕೆಳಗಡೆ ಕುತ್ಕೊಂಡಿರ್ತಾರಂತೆ ಆ್ಯಪಲ್ ಬಂದು ಅವ್ರ ತೆರೆ ಬೀಳುತ್ತೆ ತೆಳ ಬಿದ್ದ ತಕ್ಷಣ ಅವ್ರು ಯೋಚನೆ ಮಾಡೋ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಇದು ಕೆಳಗಡೆ ಬಿತ್ತು ಸ್ಪೇಸ್ ಕಡೆ ಯಾಕೆ ಹೋಗಲಿಲ್ಲ ಬೇರೆ ಮುಂದೆ ಹೋಗಿ ಯಾಕೆ ಬಿಡಲಿಲ್ಲ ಅಂತ ಯೋಚನೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಅವರು ಯೋಚನೆ ಮಾಡಿದಾಗ ಮೇ ಬಿ ಅರ್ಥಲ್ಲಿ ಯಾವುದೊಂದು ಫೋರ್ಸ್ ಇದೆ ಆ ಫೋರ್ಸು ಈ ಆ್ಯಪಲ್ನ ಕೆಳಗೆ ಬೀಳೋ ಥರ ಮಾಡ್ತಾ ಇದೆ ಅದಕ್ಕೆ ಆ ಫೋರ್ಸಿಗೆ ಅವರು ಗ್ರಾವಿಟೇಷನ್ ಫೋರ್ಸ್ ಅಂತ ಕರೆದ್ರು ಆ ಪ್ರೊಸೆಸ್ಸಿಗೆ ಗ್ರಾವಿಟಿ ಅಂತ ಕರೆದರು ಆ ಗ್ರಾವಿಟಿ ಇದೆಯಲ್ಲ ಅದು ತನ್ನ ಹತ್ತಿರ ಎಲ್ಲರನ್ನೂ ಎಳ್ಕೊಳ್ಳುತ್ತೆ ಅಂತ ಅವರು ಡಿಸೈಡ್ ಮಾಡಿದರು ಅದಕ್ಕೆ ಗ್ರಾವಿಟಿ ಅಂತ ಕರೆದ್ರು ಅವ್ರ ಪ್ರಕಾರ ಮೇನ್ ಪಾಸ್ಟ್ಯುಲಿಟಿ ಅಂತ ಅಂದರೆ ಎರಡು ಆಬ್ಜೆಕ್ಟ್ಸ್ ಇದೆ ಅಂದ್ಕೊಳ್ಳಿ ಸ್ಪೇಸಲ್ಲಿ ಎರಡು ಆಬ್ಜೆಕ್ಟ್ಸ್ ಇದೆ ಅಂತಂದ್ರೆ ಒಂದು ವಿತ್ ಮಾಸ್ ಒನ್ ಅಂಡ್ ಮಾಸ್ ಟು ಅಂತ ಅನ್ಕೊಳ್ಳಿ ಸರಿನಾ ಎರಡು ಆಬ್ಜೆಕ್ಟ್ಸ್ ಇದ್ವು ಅಂತಂದ್ರೆ ಆಬ್ವಿಯಸ್ಲಿ ದೇ ಆರ್ ಗೋಯಿಂಗ್ ಟು ಟ್ರೈ ಟು ಅಟ್ರಾಕ್ಟ್ ಈಚ್ ಅದರ್ ಅಂತ ಅವ್ರ ಪ್ರಕಾರ ಅಂತಂದ್ರೆ ಎರಡು ಆಬ್ಜೆಕ್ಟ್ಸ್ಗೆ ಮಾಸ್ ಇತ್ತಂದ್ರೆ ದೇರ್ ವಿಲ್ ಬಿ ಆಬ್ವಿಯಸ್ಲಿ ಅಟ್ರಾಕ್ಷನ್ ಅಂತ ಹೇಳ್ತಾರೆ ಅವರು ಸರಿನಾ ನ್ಯೂಟನ್ ಹೇಳ್ತಾರೆ ಅಂದ್ರೆ ಎರಡು ಆಬ್ಜೆಕ್ಟ್ಸ್ಗೆ ಮಾಸ್ ಇತ್ತಂದ್ರೆ ದೇರ್ ವಿಲ್ ಬಿ ಆಬ್ವಿಯಸ್ಲಿ ಬಿ ದೇರ್ ವಿ ಅಟ್ರಾಕ್ಷನ್ ಅಂತ ಹೇಳ್ತಾರೆ ಅದರಲ್ಲಿ ಏನಾದ್ರು ಇಫ್ ದ ಮಾಸ್ ಓಕೆ ಮಾಸ್ ಆಫ್ ಒನ್ ಆಬ್ಜೆಕ್ಟ್ ಇಸ್ ಗ್ರೇಟರ್ ದನ್ ದ ಅದರ್ ಆಬ್ಜೆಕ್ಟ್ ಅವಾಗ ಏನು ಮಾಡುತ್ತೆ ಅಂದರೆ ಜಾಸ್ತಿ ಇರುವಂಥ ಜಾಸ್ತಿ ಮಾಸ್ ಇರುವಂಥ ಆಬ್ಜೆಕ್ಟ್ ಏನು ಮಾಡುತ್ತೆ ಕಡಿಮೆ ಇರುವಂಥ ಮಾಸ್ ಅಬ್ಜೆ ಕಡಿಮೆ ಮಾಸ್ ಇರುವಂಥ ಅಬ್ಜೆಕ್ಟ್ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಓಕೆ ಈ ಅಟ್ರಾಕ್ಟ್ ಮಾಡುವಂಥ ಫೋರ್ಸ್ಗೆ ಗ್ರಾವಿಟೇಷನ್ ಫೋರ್ಸ್ ಅಂತ ಕರೆದ್ರು ಅವರು ಸರಿನಾ ಸೊ ಇಲ್ಲಿ ಎಕ್ಸಾಂಪಲ್ ತಗೊಳ್ಳಿ ದಿಸ್ ಇಸ್ ದ ಸನ್ ಆ್ಯಂಡ್ ದಿಸ್ ಇಸ್ ದ ಮೂನ್ ಆ್ಯಸ್ ವಿ ನೋ ಸನ್ನಿಂದ ಮಾಸ್ ಏನಿದೆ ಅರ್ತ್ಗಿಂತ ಜಾಸ್ತಿ ಇದೆ ಅದಕ್ಕೋಸ್ಕರ ಏನು ಮಾಡುತ್ತೆ ಇಟ್ ಸ್ಟಾರ್ಟ್ಸ್ ಅಟ್ರಾಕ್ಟಿಂಗ್ ಲೈಕ್ ಅರ್ತ್ ಟುವರ್ಡ್ಸ್ ಇಟ್ ಸರಿನಾ ಅದನ್ನು ನೋಡ್ತೀವಿ ಸೊ ಅದಕ್ಕೆ ಇಲ್ಲಿ ನೋಡಿದೆ ಮಾಸ್ ಜಾಸ್ತಿ ಇದ್ದರೆ ಯಾವ್ದು ಜಾ ಕಡಿಮೆ ಇರುತ್ತಲ್ಲ ಅದು ಜಾಸ್ತಿ ಇರೋ ಮಾಸ್ ಇರೋ ಕೂಡ ಮೂವಾಗ ಸ್ಟಾರ್ಟ್ ಮಾಡುತ್ತೆ ಸೊ ಅವರು ಒಂದು ಫಾರ್ಮುಲಾನು ಕೊಟ್ಟರು ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲಿ ಜಸ್ಟ್ ಲೈಕ್ ನಿಮ್ಮ ನಾಲೆಜ್ ಪರ್ಪಸ್ ಪರ್ಸ್ಪೆಕ್ಟಿವ್ ಆಗಿ ಹೇಳ್ತಾ ಇದ್ದೀನಿ ಅವ್ರ ಫಾರ್ಮುಲಾ ಪ್ರಕಾರ ಫೋರ್ಸ್ ಅಥವಾ ಗ್ರಾವಿಟೇಷನ್ ಫೋರ್ಸ್ ಅಂದರೆ ಇಟ್ ಈಸ್ ಈಕ್ವಲ್ ಟು ಒನ್ ಬೈ ಡಿ ಸ್ಕ್ವೇರ್ ಅಂತ ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದರೆ ಫೋರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅದು ಎಷ್ಟು ರೇಟಲ್ಲಿ ಅಂದರೆ ಇಷ್ಟು ರೇಟಲ್ಲಿ ದಟ್ ಈಸ್ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಒನ್ ಬೈ ಡಿ ಸ್ಕ್ವರ್ ಅಂತ ಹೇಳ್ತಾರೆ ಏನಂದರೆ ಡಿಸ್ಟೆನ್ಸ್ ಏನಾದರೂ ಟೂ ಟೈಮ್ಸ್ ಡಿ ಜಾಸ್ತಿ ಆಯಿತು ಅಂದರೆ ಗ್ರಾವಿಟೇಷನ್ ಫೋರ್ಸ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್ ಅಬ್ಜೆಕ್ಟ್ಸ್ ಬಿ ಫೋರ್ ಟೈಮ್ಸ್ ಕಡಿಮೆ ಆಗುತ್ತೆ ಅಂತ ಎಕ್ಸಾಂಪಲ್ ತಗೊಳ್ಳಿ ಇವಾಗ ಸನ್ ಇಲ್ಲಿದೆ ಸೊ ಮೂನ್ ಇಲ್ಲಿದೆ ಸೊ ಡಿಸ್ಟೆನ್ಸ್ ಎಷ್ಟು ಒಂದು ಒನ್ ಡೇ ಅಂತ ತಗೊಳ್ಳಿ ಸರಿನಾ ಸೊ ಫೋರ್ಸ್ ಎಷ್ಟು ಇದೆ ಒಂದು ಟೆನ್ ಲೈಕ್ ಓಕೆ ಟೆನ್ ಅಂತ ಫೋರ್ಸ್ ಇದೆ ಅಂದ್ಕೊಳ್ಳಿ ಓಕೆನಾ ಟೆನ್ ಟೆನ್ ಯೂಟರ್ ಅಂತ ಫೋರ್ಸ್ ಅಂತ ತಿಳ್ಕೊಳ್ಳಿ ಸೊ ಇವಾಗ ಏನಾಗುತ್ತೆ ಇದ್ರ ಮಧ್ಯೆ ಡಿಸ್ಟೆನ್ಸ್ ಏನಾಗುತ್ತೆ ಇನ್ಸ್ಟೆಡ್ ಆಫ್ ಒನ್ ಡಿ ಟೂ ಡೇ ಆಯ್ತಂದ್ರೆ ಈ ಫೋರ್ಸ್ ಏನಾಗುತ್ತೆ ಈ ಟೆಸ್ಟ್ ಗೋ ಡೌನ್ ಬೈ ಫೋರ್ ಟೈಮ್ಸ್ ಅಂದರೆ ಟೂ ಪಾಯಿಂಟ್ ಫೈವ್ ನ್ಯೂಟನ್ ಆಗುತ್ತೆ ಸರಿನಾ ಸೊ ಇದು ಎಕ್ಸರ್ಟ್ ಮಾಡುವಂತ ಫೋರ್ಸ್ ಕಡಿಮೆ ಆಗುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಇಷ್ಟೇ ಸೊ ಡಿಸ್ಟೆನ್ಸ್ ಇರೋದ್ರೆ ತ್ರೀ ಟೈಮ್ಸ್ ಆಯ್ತು ಅಂದರೆ ಫೋರ್ಸು ನೈನ್ ಟೈಮ್ಸ್ ಆಗುತ್ತೆ ಸರಿನಾ ಸೊ ನ್ಯೂಟನ್ ಅವರು ಇದನ್ನ ಎಕ್ಸ್ಪ್ಲೇನ್ ಮಾಡಿದಾಗ ನಾರ್ಮಲ್ ಆಗಿ ಏನಾಯ್ತಂದ್ರೆ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋದಂಗೆ ಇದನ್ನ ಬೇರೆ ಬೇರೆ ಆದಂಥ ಲೈಕ್ ಆಬ್ಜೆಕ್ಟ್ಸ್ಗೆ ಅಪ್ಲೈ ಮಾಡ್ತಾ ಹೋದರು ಸರಿನಾ ಫಸ್ಟ್ ಅವ್ರು ಅಪ್ಲೈ ಮಾಡಿದ್ರು ಯಾವುದಕ್ಕೆ ಅಂದರೆ ನಮ್ಮ ಸೋಲಾರ್ ಸಿಸ್ಟಮ್ಗೆ ಸೋಲಾರ್ ಸಿಸ್ಟಮ್ ಅಪ್ಲೈ ಮಾಡಿದಾಗ ವಿ ಯೋ ದಟ್ ಸನ್ ಇದೆ ಸನ್ನಿನ ಮಾಸ್ ಜಾಸ್ತಿ ಇದೆ ಸನ್ನಿನ ಮಾಸ್ ಜಾಸ್ತಿ ಇರೋದಕ್ಕೋಸ್ಕರ ಅರ್ತ್ ಕಡಿಮೆ ಮಾಸ್ ಇರುವಂತ ಅರ್ಥ ಏನ್ ಮಾಡುತ್ತೆ ಸನ್ ಸುತ್ತಿಗೂ ರಿವಾಲ್ವ ಸ್ಟಾರ್ಟ್ ಆಗುತ್ತೆ ಓಕೆನಾ ಇವಾಗ ಅರ್ಥಿಗೂ ಮತ್ತೆ ಮೂನ್ಗೆ ತಗೊಳ್ಳಿ ಸರಿನಾ ಅರ್ತ್ಗೆ ಹೋಲ್ಸಿದ್ರೆ ಮೂನಿನ ಮಾಸ್ ಏನಿದೆ ಕಡಿಮೆ ಇದೆ ಅದಕ್ಕೋಸ್ಕರ ಅದೇ ಮಾಡುತ್ತೆ ಅಂದ್ರೆ ಅದು ಅರ್ಥಿಗೆ ಅಟ್ರಾಕ್ಟ್ ಆಗಿ ಅರ್ತ್ ಸುತ್ತ ತಿಳೋಕೆ ಸ್ಟಾರ್ಟ್ ಮಾಡುತ್ತೆ ಸರಿನಾ ಸೊ ಅವ್ರಿಗೆ ಹೇಳಿದಂಗೆ ಫೋರ್ಸ್ ಮತ್ತೆ ಮಾಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಮಾಸ್ ಜಾಸ್ತಿ ಇದ್ದಂಗೆ ಫೋರ್ಸ್ ಜಾಸ್ತಿ ಇರುತ್ತೆ ಸೊ ಈ ರೀತಿ ಜಾಸ್ತಿ ಇರುವಂಥ ಮಾಸ್ ಇರುವಂಥದ್ದು ಅಟ್ರ್ಯಾಕ್ಟ್ ಮಾಡತ್ತೆ ಅಂತ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ರು ಸರಿನಾ ಎಲ್ಲಿವರೆಗೂ ಅಂತಂದ್ರೆ ಅಂಟಿಲ್ ದ ಲೈಕ್ ಪಾಸ್ಟುಲರ್ಸ್ ಡೆವಲಪ್ಡ್ ಬೈ ಸಮನ್ಯ ನೋನ್ ಎಸ್ ಆಲ್ಬರ್ಟ್ ಐನ್ಸ್ಟೈನ್ ಸರಿನಾ ಇಲ್ಲಿವರೆಗೂ ಇಷ್ಟೇ ನೆನಪಿತ್ತು ಗ್ರಾವಿಟಿ ಅಂದರೆ ಇಟ್ ಆಸ್ ಅ ಫೋರ್ಸ್ ಅಂತ ಬಟ್ ಆಲ್ಬರ್ಟ್ ಐನ್ಸ್ಟೈನ್ ಅವ್ರು ಏನು ಮಾಡಿದ್ರು ಅಂತಂದ್ರೆ ಅವರು ಒಂದು ನ್ಯೂ ಟರ್ಮ್ ಕಾಯಿನ್ ಮಾಡಿ ಟರ್ಮ್ ಕಾಯಿನ್ ಮಾಡಿದ್ರು ಒಂದು ನ್ಯೂ ಕಾನ್ಸೆಪ್ಟ್ ಡೆವಲಪ್ ಮಾಡಿದ್ರು ಅದೇ ಜನರಲ್ ಥಿಯರಿ ಆಫ್ ರಿಲೇಟಿವಿಟ್ ಅಂತ ಹೇಳ್ತಾರೆ ಅದ್ರಲ್ಲಿ ಏನ್ ಮಾಡಿದ್ರು ಅಂದ್ರೆ ಫೋರ್ತ್ ಡೈಮೆನ್ಷನ್ ತಗೊಂಡ್ಬಂದ್ರು ಓ ನಾರ್ಮಲ್ ಆಗಿ ತ್ರೀ ಡೈಮೆನ್ಷನ್ ಇದೆ ನಮಗೆ ಲೆಂತ್ ಹೈಟ್ ತ್ರೀ ಡೈಮೆನ್ಷನ್ ಫೋರ್ತ್ ಡೈಮೆನ್ಷನ್ ಅಂತಂದ್ರೆ ಸ್ಪೇಸ್ ಟೈಮ್ ಅಂತ ಈ ಸ್ಪೇಸ್ ಟೈಮ್ ಯೂಸ್ ಮಾಡ್ಕೊಂಡು ಅವರು ಗ್ರಾವಿಟಿನ ಎಕ್ಸ್ಪ್ಲೈನ್ ಮಾಡೋ ಸ್ಟಾರ್ಟ್ ಮಾಡಿದ್ರು ಅವರು ನೈನ್ಟೀನ್ ತರ್ಟೀನ್ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರು ಎಕ್ಸ್ಪ್ಲೈನ್ ಮಾಡಿದಾಗ ನಾ ತುಂಬಾ ಜನಕ್ಕೆ ಅದು ಅರ್ಥ ಆಗಿದ್ದಿಲ್ಲ ಏನ್ ಹೇಳ್ತಾ ಅಂದ್ರೆ ಅಂತ ಅರ್ಥ ಆಗಿದ್ದಿಲ್ಲ ಬಟ್ ಅದು ಲೇಟರ್ ಟೈಮ್ಸ್ ಅಲ್ಲಿ ಲೈಕ್ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿದಾಗ ಜನಕ್ಕೆ ಅರ್ಥ ಆಯ್ತು ಓಕೆ ಏನ್ ಹೇಳಿದ್ರು ಅಂತಂದ್ರೆ ಅವ್ರ ಪ್ರಕಾರ ಸ್ಪೇಸ್ ಟೈಮ್ ಇದೆಯಲ್ಲ ಅದು ಒಂಥರ ಮ್ಯಾಟ್ ಇದ್ದಂಗೆ ಒಂಥರ ಬೆಡ್ ಥರ ಇದ್ದಂಗೆ ಸರಿನಾ ಬೆಡ್ ಥರ ಇರುತ್ತೆ ಸ್ಪೇಸ್ ಟೈಮ್ ಅಲ್ಲಿ ಅದನ್ನ ಅವರು ಜನ ತೀರಫ ರಿಲೇಟೆಡ್ ಅಲ್ಲಿ ಲೈಕ್ ಎಕ್ಸ್ಪ್ಲೈನ್ ಮಾಡಿದ್ರು ಇಲ್ಲಿ ಇಮೇಜ್ ನೋಡ್ಕೊಳ್ಳಿ ಇದು ಸ್ಪೇಸ್ ಟೈಮ್ ಇಟ್ ಈಸ್ ದ ಫೋರ್ತ್ ಡೈಮೆನ್ಷನ್ ಓಕೆ ಫೋರ್ತ್ ವೇರ್ ಇಟ್ ಈಸ್ ಲೈಕ್ ಮ್ಯಾಟ್ ಥರ ಇದೆ ಓಕೆ ಬೆಡ್ ಥರ ಇದೆ ಇದ್ರಲ್ಲಿ ಏನಂತಂದ್ರೆ ಈ ಬೆಡ್ ಮೇಲೆ ಅಥವಾ ಈ ಮ್ಯಾಟ್ ಮೇಲೆ ಯಾವುದೋ ಎರಡು ಅಬ್ಜೆಕ್ಟ್ಸ್ ನ ಪ್ಲೇಸ್ ಮಾಡಿ ಸರಿನಾ ದೇರ್ ಈಸ್ ನಾನು ಈ ಬೆಡ್ ಮೇಲೆ ಮಾಡಿದ್ದೀನಿ ಒಂದು ಕಾರ್ನ ಪ್ಲೇಸ್ ಮಾಡಿದ್ದೀನಿ ಅದ್ರ ಪಕ್ಕಕ್ಕೆ ಒಂದು ಹ್ಯೂಮನ್ ಬೀಯಿಂಗ್ನ ಪ್ಲೇಸ್ ಮಾಡಿದ್ದೀನಿ ಸರಿನಾ ಕಾರ್ ಮಾಸ್ ಆಬ್ವಿಯಸ್ಲಿ ಹ್ಯೂಮನ್ ಬೀಯಿಂಗ್ಗಿಂತ ಮಾಸ್ ಜಾಸ್ತಿ ಇರುತ್ತೆ ಅವಾಗ ಏನು ಮಾಡುತ್ತೆ ಅಂದರೆ ನಾರ್ಮಲಾಗಿ ಈ ಥರ ಇದ್ದಿದ್ದ ಮ್ಯಾಟ್ನ ಕಾರ್ನ ಪ್ಲೇಸ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬೆಂಡ್ ಆಗಿ ಸ್ಟಾರ್ಟ್ ಆಗುತ್ತೆ ಸರಿನಾ ಸೊ ದೇರ್ ಇಸ್ ಅ ಬೆಂಡಿಂಗ್ ಆಫ್ ಸ್ಪೇಸ್ ಟೈಮ್ ಸೊ ಬೆಂಡ್ ಆದಾಗ ಏನು ಮಾಡುತ್ತೆ ಅಂದರೆ ಆಬ್ವಿಯಸ್ಲಿ ಇದೇನಿದ್ನ ಅಟ್ರಾಕ್ಟ್ ಮಾಡ್ತಾ ಇಲ್ಲ ಹ್ಯೂಮನ್ ಬೀಯಿಂಗ್ನ ಕಾರ್ ಇದೆಯಲ್ಲ ಹುಮನ್ ಬೀನ್ ನ ಅಟ್ರಾಟ್ ಮಾಡ್ತಾ ಇಲ್ಲ ಬಟ್ ಹ್ಯೂಮನ್ ಬೀಂಗ್ ಬಿಕಾಸ್ ಆಫ್ ದ ಸ್ಲೋಪ್ ಸ್ಲೋಪ್ ಇದೆಯಲ್ಲ ತನಗೆ ತಾನಾಗಿ ಕೆಳಗಡೆ ಮೂವ್ ಆಗ್ತಾ ಇದೆ ಸರಿನಾ ಸೊ ಈ ಮಾಸಿಂದ ಸ್ಪೇಸ್ ಟೈಮಲ್ಲಿ ಬೆಂಡ್ ಆಗಿದೆಯಲ್ಲ ಆ ಬೆಂಡಿಂದ ಇಂಡಿವಿಜುವಲ್ ಮೂವ್ ಆಗ್ತಾ ಇದೆ ಇದಕ್ಕೆ ಗ್ರಾವಿಟಿ ಅಂತ ಕರೆದ್ರು ಯಾರು ಐನ್ಸ್ಟೀನ್ ಅವರು ಬಟ್ ಇದು ಅವಾಗ ಅವ್ರು ಹೇಳಿದಾಗ ಸ್ಪೇಸ್ ಟೈಮ್ ಕಂಟಿನ್ಯೂ ಸ್ಪೇಸ್ ಟೈಮ್ ಏನಿದು ಸ್ಪೇಸ್ ಟೈಮ್ ಕಂಟಿನ್ಯೂಮ್ ಏನಿದು ಫೋರ್ತ್ ಡೈಮೆನ್ಷನ್ ಏನಿದು ಅದನ್ನ ಅವಾಗ ಇಮ್ಯಾಜಿನ್ ಮಾಡ್ಕೊಳಕ್ ಇದ್ದಿಲ್ಲ ಅದಕ್ಕೋಸ್ಕರ ಅದನ್ನ ಯಾರು ಅಷ್ಟು ನೀಟಾಗಿ ಲೈಕ್ ಡಿಸ್ಕಾರ್ಡ್ ಮಾಡಿದ್ರು ಒಂದು ರೀತಿ ಬಟ್ ಲೇಟರ್ ಟೈಮ್ಸಲ್ಲಿ ಅದು ಅಪ್ರೂವ್ ಮಾಡಿದ್ರು ಇದನ್ನೇ ಲೈಕ್ ಇವಾಗ ಸೋಲಾರ್ ಸಿಸ್ಟಮ್ ಅಲ್ಲಿ ನ್ಯೂಟನ್ ಯಾವ ರೀತಿ ಅಪ್ಲೈ ಮಾಡಿದ್ರಲ್ಲ ಅದನ್ನ ಅಪ್ಲೈ ಮಾಡಿ ನೋಡಿ ಸೋಲಾರ್ ಸಿಸ್ಟಮ್ ಅಲ್ಲಿ ಏನಿದೆ ಅಂತಂದ್ರೆ ಸನ್ ಇದೆ ಈ ಸ್ಪೇಸ್ ಟೈಮ್ ಕಟ್ಟಿನ ಬೆಡ್ ಥರ ಇದೆ ಈ ಬೆಡ್ ಮೇಲೆ ಸೆಂಟರ್ ಅಲ್ಲಿ ಸನ್ ಇದೆ ಸನ್ ಸೆಂಟರ್ ಇರೋದಕ್ಕೆ ಏನಾಗಿದೆ ಅಂದ್ರೆ ಒಂದು ಅಂತ ಬೆಂಡ್ ಕ್ರಿಯೇಟ್ ಆಗಿದೆ ಒಂದು ರೀತಿಯಾದಂತಹ ತಗ್ಗು ಥರ ಕ್ರಿಯೇಟ್ ಆಗಿದೆ ಆ ಸುತ್ತಲೂ ಇದು ಇದೆಯಲ್ಲ ಸೊ ಸನ್ ಈಗ ಸೆಂಟರ್ ಇದು ಮಾಡಿದರೆ ಸೊ ಸ್ಪೇಸ್ ಟೈಮ್ ಕಟ್ಟೆ ಇಲ್ಲಿ ಈ ರೀತಿಯಂತ ಒಂದು ಬೆಂಡ್ ಕ್ರಿಯೇಟ್ ಆಗಿದೆ ಈ ಬೆಂಡಲ್ಲಿ ಈ ಅಂತ ಬೆಂಡ್ ಕ್ರಿಯೇಟರ್ ಅಲ್ಲಿ ಅಂತ ಪ್ಲಾನೆಟ್ಸ್ ಇದಲ್ಲ ಅಟ್ರಾಕ್ಟ್ ಆಗಿ ಬರ್ತಾಯಿದೆ ಅಟ್ರಾಕ್ಟಾಗಿ ಬರ್ತಾ ಅಂದರೆ ಏನು ಸನ್ ಅದ್ರಿಗೆ ಫೋರ್ಸ್ ಏನು ಎಕ್ಸಾಕ್ಟ್ ಮಾಡಿಲ್ಲ ಬಟ್ ಜಸ್ಟ್ ಬಿಕಾಸ್ ಆಫ್ ದ ಬೆಂಡ್ ಆ್ಯಂಡ್ ದ ಸ್ಲೋಪ್ ಡಿಫ್ರೆಂಟ್ ಪ್ಲಾನೆಟ್ಸ್ ಇದಲ್ಲ ಅದು ಇದರಲ್ಲಿ ಬರ್ತಾ ಇದೆ ಸೊ ಇದನ್ನು ನ್ಯೂಟನ್ ಅವರು ಹೇಳಿದರು ಸಾರಿ ಐನ್ಸ್ಟೀನ್ ಅವರು ಹೇಳಿದರು ಸೊ ಇದು ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ನ್ಯೂಟನ್ ಆ್ಯಂಡ್ ಐನ್ಸ್ಟೀನ್ ನ್ಯೂಟನ್ ಅಂದ್ರೆ ಅಟ್ರಾಕ್ಟಿವ್ ಫೋರ್ಸ್ ಅಂತ ಹೇಳಿದ್ರು ಐನ್ಸ್ಟೀನ್ ಹೇಳಿದ್ರು ಅಂದರೆ ಇಟ್ ಈಸ್ ಜಸ್ಟ್ ಸ್ಪೇಸ್ ಟೈಮ್ ಕಂಟಿನ್ಯೂ ಅಲ್ಲಿ ಬೆಂಡ್ ಆಗುತ್ತೆ ಆ ಬೆಂಡಿಂದ ಮಾಸು ಮೂವ್ ಆಗೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಓಕೆ ಸೊ ಸೊ ದಿಸ್ ಈಸ್ ಅಬೌಟ್ ಗ್ರಾವಿಟಿ ಗ್ರಾವಿಟಿ ಓಕೆ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಸೊ ಎಲ್ರಿಗೂ ಲೈಕ್ ನ್ಯೂಟನ್ ಹೇಳುವಂಥ ಗ್ರಾವಿಟಿ ಬಗ್ಗೆ ಎಲ್ರಿಗೂ ಗೊತ್ತಿದೆ ಆ್ಯಪಲ್ ಆಗಲಿ ಮಾಸ್ ಆಗಲಿ ಅದೇನಂತ ಗೊತ್ತಿದೆ ನಾ ಇನ್ಸ್ಟಿನ ಬಗ್ಗೆ ಸ್ವಲ್ಪ ಓದಬೇಕಂದ್ರೆ ಇನ್ ಈಸ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಈ ಪಾಸ್ತುಲೇಟೆಡ್ ದಟ್ ಸ್ಪೇಸ್ ಟೈಮ್ ವಿ ಆರ್ ನಾಟ್ ಇಂಡಿಪೆಂಡೆಂಟ್ ಎಂಟಿಟೀಸ್ ಬಟ್ ಹ್ಯಾಡ್ ಟು ಬಿ ಓನ್ ಟುಗೆದರ್ ಆಸ್ ಅ ಸ್ಪೇಸ್ ಟೈಮ್ ಮುಂಚೆ ಏನು ಡಿಸೈಡ್ ಮಾಡ್ತಿದ್ದಾರೆ ನಾವು ಸ್ಪೇಸ್ ಟೈಮ್ ಟೈಮ್ನ ಇಂಡಿಪೆಂಡೆಂಟ್ ಎಂಟಿಟೀಸ್ ಆಗಿ ಕನ್ಸಿಡರ್ ಮಾಡ್ತಿದ್ವಿ ಬಟ್ ಐನ್ಸ್ಟೈನ್ ಹೇಳಿದ್ರಂದ್ರೆ ದೇ ಆರ್ ನಾಟ್ ಇಂಡಿಪೆಂಡೆಂಟ್ ಬಟ್ ದೇ ಆರ್ ಆಕ್ಚುಲಿ ಡಿಪೆಂಡೆಂಟ್ ದೇ ಆರ್ ಓವನ್ ಟುಗೆದರ್ ಅದಕ್ಕೆ ಟುಗೆದರ್ ಅವ್ರನ್ನ ಫೋರ್ತ್ ಡೈಮೆನ್ಷನ್ ತಗೋಬೇಕಂತ ಐನ್ಸ್ಟೈನ್ ಹೇಳಿದ್ರು ಐನ್ಸ್ಟೈನ್ ದೆನ್ ಪ್ರಪೋಸ್ ದಟ್ ಗ್ರಾವಿಟೇಷನ್ ಅಟ್ರಾಕ್ಷನ್ ವಾಸ್ ದ ರಿಸಲ್ಟ್ ಆಫ್ ಬೆಂಡಿಂಗ್ ಆಫ್ ದ ಫ್ಯಾಬ್ರಿಕ್ ಆಫ್ ಸ್ಪೇಸ್ ಟೈಮ್ ಬೈ ದ ಇಕ್ವೋ ಆಫ್ ಅ ಹೆವಿ ಆಬ್ಜೆಕ್ಟ್ ಸರಿನಾ ನಾನು ಹೇಳಿದಲ್ಲ ಅದೊಂದು ಅಟ್ರಾಕ್ಷನ್ ಅಲ್ಲ ನ್ಯೂಟನ್ ಯಾವ ಥರ ಅಟ್ರಾಕ್ಷನ್ ಆಗ್ತದ ಅಟ್ರಾಕ್ಷನ್ ಮೊದ್ಲು ಇಟ್ ಈಸ್ ಜಸ್ಟ್ ಬೆಡ್ ರಿಸಲ್ಟ್ ದ ಬೆಂಡಿಂಗ್ ಆಫ್ ದಿ ಸ್ಪೇಸ್ ಫ್ಯಾಬ್ರಿಕ್ ಅಂತ ಹೇಳಿದ್ರು ದೆನ್ ದ ಗ್ರೇಟರ್ ದ ಮಾಸ್ ಆಫ್ ಅನ್ ದ ಮೋರ್ ಎಕ್ಸ್ಟ್ರೀಮ್ ದ ವಾರ್ಪಿಂಗ್ ಆಫ್ ದ ಸ್ಪೇಸ್ ಓಕೆ ಈ ವರ್ಡ್ ಇಸ್ ಇಂಪಾರ್ಟೆಂಟ್ ಮಾಸ್ ಜಾಸ್ತಿ ಆದಂಗೆ ಸುತ್ತ ಓಕೆ ಇರುತ್ತಲ್ಲ ಮಾಸ್ ಜಾಸ್ತಿ ಜಾಸ್ತಿ ಇದಂಗೆ ದೊಡ್ಡ ಮಾಸ್ ಇತ್ತಂದ್ರೆ ಮಾಸ್ ಜಾಸ್ತಿ ಸುತ್ತ ಇರುವಂತಹ ಸ್ಪೇಸ್ ಇರುತ್ತಲ್ಲ ವಾರ್ಪ್ ಆಗ್ತಾ ಹೋಗುತ್ತೆ ಸೊ ವಾರ್ಪಿಂಗ್ ಆಫ್ ಸ್ಪೇಸ್ ಅಂತ ಕರಿತಾರೆ ಇದು ಬರೀ ಕೆಳಗಡೆ ಅಷ್ಟೇ ಇರುತ್ತೆ ಅಂತ ಇಲ್ಲ ಫೋರ್ತ್ ಡೈಮೆನ್ಷನ್ ಅಂದ್ರೆ ಮೇಲನೇ ಇರುತ್ತೆ ಈ ಕಡೆ ಸಿಡಿಗಿರುತ್ತೆ ಆ ಕಡೆ ಎಲ್ಲ ಆ ಕವರ್ಡ್ ಬೈ ಆಲ್ ದ ಫೋರ್ ಸೈಡ್ಸ್ ಸೊ ಈ ರೀತಿ ಎಲ್ಲ ಕಡೆನು ಸ್ಪೇಸ್ ವಾರ್ಪ್ ಆಗಿ ಸ್ಟಾರ್ಟ್ ಆಗುತ್ತೆ ವಾರ್ಪಿಂಗ್ ಆಫ್ ಸ್ಪೇಸ್ ಅಂತ ಕರೀತಾರೆ ಕಾಸಸ್ ಸೊ ಅ ಸ್ಟಾರ್ ಆರ್ಪ್ ವಾರ್ಪ್ಸ್ ಸ್ಪೇಸ್ ಟೈಮ್ ಮೋರ್ ದೆನ್ ದ ಪ್ಲಾನೆಟ್ ಆ್ಯಂಡ್ ಬ್ಲಾಕ್ ಹೋಲ್ ವಾರ್ಪ್ಸ್ ಇಟ್ ಮೋರ್ ದೆನ್ ದ ಸ್ಟಾರ್ ಯಾಕಂದ್ರೆ ಬ್ಲಾಕ್ ಹೋಲ್ ಮಾಸ್ ಇಸ್ ಹೈಯರ್ ದೆನ್ ದ ಸ್ಟಾರ್ ಓಕೆ ನಾರ್ಮಲ್ ಬ್ಲಾಕ್ ಹೋಲೆ ಲೈಕ್ ಮೋರ್ ದೆನ್ ಸಮ್ ಟೆನ್ ಫಿಫ್ಟೀನ್ ಗಿಂತ ಜಾಸ್ತಿ ಬ್ಲಾಕ್ ಹೋಲ್ ಮಾಸ್ ಇರುತ್ತೆ ಓಕೆ ಬ್ಲಾಕ್ ಹೋಲ್ ಏನೋದನ್ನ ಬೇರೆ ಟೈಮಲ್ಲಿ ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ ಬಟ್ ಇವಾಗ ಇಷ್ಟು ಏನ್ಪಿಟ್ಕೊಳ್ಳಿ ಓಕೆ ಸೊ ಐನ್ಸ್ಟೈನ್ ಸೆಡ್ ದಟ್ ದ ಸನ್

ಸರಿನಾ ನಾವು ನಾರ್ಮಲ್ ಆಗಿ ನೋಡ್ತೀವಲ್ಲ ಏನಂತಂದರೆ ನಾರ್ಮಲ್ ಆಗಿ ಸನ್ ಸನ್ ಸುತ್ತಲೂ ಪ್ಲಾನೆಟ್ಸ್ ಮೂವ್ ಆಗ್ತಾ ಅಂತ ನೋಡ್ತೀವಿ ಬಟ್ ಆ್ಯಕ್ಚುಲಿ ಹೆಂಗಿರುತ್ತೆ ಅಂದರೆ ಇದು ಸ್ಪೀಡ್ ಒಂದು ಫಾಸ್ಟ್ ಒಂದು ಇದನ್ನು ತೊಗೊಂಡಿರಿ ಏನಂತ ತೊಗೊಂಡ್ರಿ ಇಲ್ಲಿ ಸನ್ ಮೂವ್ ಆಗ್ತಾ ಇರುತ್ತೆ ಅಂದರೆ ಸನ್ ಈ ರೀತಿ ಮೂವ್ ಆಗ್ತಿರ್ತ ಸನ್ ಈ ರೀತಿ ಮೂವ್ತಿರುತ್ತೆ ಅಂದರೆ ಸನ್ ಸುತ್ತಗು ಅರ್ಥು ಅದೆಲ್ಲ ಕಂಟಿನ್ಯೂಸ್ ಈ ಥರ ಮೂವ್ ಆಗ್ತಾನೆ ಇರ್ತವೆ ಸರಿನಾ ಈ ಕಂಪ್ಲೀಟಾಗಿ ಈ ಥರ ಮೂವ್ಮೆಂಟ್ ಇರುತ್ತೆ ಅದು ಸೊ ಇಲ್ಲಿ ಟೂ ಡಿ ಡೈಗ್ರಾಮಲ್ಲಿ ತೋರಿಸೋಕೆ ನೀಟಾಗಿ ಆಗಿಲ್ಲ ಬಟ್ ಯೂಟ್ಯೂಬಲ್ಲಿ ಇಲ್ಲ ಗೂಗಲಲ್ಲಿ ನಾಸ್ ಸರ್ಚ್ ಮಾಡಿ ನೋಡಿ ತುಂಬ ಇಂಪಾರ್ಟೆಂಟ್ ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿದೆ ಓಕೆ ಸೊ ಇವಾಗ ನಿಮಗೆ ಗ್ರಾವಿಟಿ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಓಕೆ ಗ್ರಾವಿಟಿ ಬಗ್ಗೆ ಇಷ್ಟು ಹೇಳಿದ್ದಾರೆ ಅವರು ಸೊ ಇವಾಗ ಮೇನ್ ಟಾಪಿಕ್ ಗ್ರಾವಿಟೇಷನ್ ವೇವ್ಸ್ ಅಂದರೆ ಅಂತಿದ್ದು ಕಂಬಲ ಓಕೆ ಸರಿನಾ ಸೊ ನಿಮಗೆ ಸೊ ಇದನ್ನು ರೀಡ್ ಮಾಡೋಕ್ಕಿಂತ ಮುಂಚೆ ಕಾನ್ಸೆಪ್ಟಲ್ಲಿ ಅರ್ಥ ಮಾಡಿಸ್ತೀನಿ ಕಾನ್ಸೆಪ್ಟಲ್ಲಿ ಏನಂತಂದರೆ ನಿಮಗೆ ಗೊತ್ತಾಯ್ತು ಏನಂತಂದರೆ ಟೈಮ್ ಮತ್ತು ಸ್ಪೇಸ್ ಡಿಪೆಂಡೆಂಟ್ ಆನ್ ಈಚರ್ ಆ್ಯಂಡ್ ದಿಸ್ ಈಸ್ ದ ಫೋರ್ತ್ ಡೈಮೆನ್ಶನ್ ಒಂದು ಮ್ಯಾಟ್ ಥರ ಇರುತ್ತೆ ಮ್ಯಾಟಲ್ಲಿ ಮಾಸ್ ಇದ್ದರೆ ಬೆಂಡ್ ಆಗ್ತಾ ಹೋಗುತ್ತೆ ಅಂತೇಳಿ ಸೊ ಇದ್ರ ಏನಂತಂದರೆ ಒಂದು ಯಾವುದೋ ಐಟಮ್ ಇದೆ ಒಂದು ಯಾವುದೋ ಆಬ್ಜೆಕ್ಟ್ ಇದೆ ಸಾರಿ ಐಟಮ್ ಅಲ್ಲ ಅಬ್ಜೆಕ್ಟ್ ಇದೆ ವಿತ್ ಅ ಸರ್ಟಿನ್ ಹೆವಿ ಮಾಸ್ ಸರಿನಾ ಇದ್ರ ಪಕ್ಕ ಇನ್ನೊಂದು ಆಬ್ಜೆಕ್ಟ್ ಇದೆ ಅದರದ್ದೇ ಹೆವಿ ಮಾಸ್ ಅವೇನಾದರೂ ಒಂದಕ್ಕೊಂದು ಲೈಕ್ ಹೆವಿ ಸ್ಪೀಡಲ್ಲಿ ಅಟ್ ದ ಸ್ಪೀಡ್ ಆಫ್ ಲೈಟ್ ಆಕ್ಸಲೇಟ್ ಮಾಡೋ ಸ್ಟಾರ್ಟ್ ಮಾಡಿದರೆ ಒಂದು ರೀತಿ ರಿಪಲ್ಸ್ ಕ್ರಿಯೇಟ್ ಮಾಡ್ತವೆ ರಿಪಲ್ಸ್ ಅಂದರೆ ಏನಂತಂದರೆ ಒಂದು ಕೆರೆ ಇರುತ್ತೆ ಕೆರೆಯಲ್ಲಿ ನೀವು ಕಲ್ಲು ಹೊಡೆದಾಗ ಕಲ್ಲು ಸುತ್ತಲಕ್ಕೂ ರಿಪಲ್ಸ್ ಫಾರ್ಮ್ ಆಗುತ್ತೆ ಸರಿನಾ ಕಲ್ ರೂತ್ಲಗೂ ಅಲೆಗಳು ಫಾರ್ಮ್ ಆಗುತ್ತಲ್ಲ ಅದಕ್ಕೆ ರಿಪಲ್ಸ್ ಅಂತ ಕರೀತಾರೆ ಅದೇ ರೀತಿ ಟೈಮ್ ಸ್ಪೇಸ್ ಕಂಟಿನ್ಯೂ ಅಲ್ಲಿ ಎರಡು ಹೆವಿ ಆಬ್ಜೆಕ್ಟ್ಸ್ ಇಫ್ ದ ಸ್ಟಾರ್ಟ್ ಲೈಕ್ ಆಕ್ಸಲರೇಟಿಂಗ್ ಅಟ್ ದ ಸ್ಪೀಡ್ ಆಫ್ ಲೈಕ್ ಸ್ಪೀಡ್ ಆಫ್ ಲೈಟ್ ಆರ್ ಅಬೋ ದೆನ್ ಇಟ್ ರಿಸಲ್ಟ್ ಇನ್ ದ ಫಾರ್ಮೇಷನ್ ಆಫ್ ರಿಪಲ್ಸ್ ಈ ರಿಪಲ್ಸ್ ಗೆ ಗ್ರಾವಿಟೇಷನ್ ವೇವ್ಸ್ ಅಂತ ಕರೀತಾರೆ ಓಕೆ ಅರ್ಥ ಆಯ್ತು ಅನ್ಕೋತೀನಿ ಸರಿ ನಾ ಸ್ಪೇಸ್ ಟೈಮ್ ಕಂಟಿನ್ಯೂ ಅಲ್ಲಿ ರಿಪಲ್ ಫಾರ್ಮ್ ಆಗ್ತಾವಲ್ಲ ದೋಸ್ ಆರ್ ಕಾಲ್ಡ್ ಎಸ್ ಗ್ರಾವಿಟೇಷನಲ್ ವೇವ್ಸ್ ಈ ರೀತಿ ಒಂದು ಫಾ ಆಕ್ಸಲೇಟ್ ಆಗ್ತಾವಲ್ಲ ಅವು ಪ್ರೊಸೆಸ್ ಬೇರೆ ಬೇರೆ ಥರ ಇರುತ್ತೆ ಸರಿ ನಾ ಅದನ್ನ ಮುಂದೆ ನೋಡೋಣ ಇದೇ ರೀತಿ ನಾರ್ಮಲ್ ಆಗಿ ಒಂದು ಕೆರೆಯಲ್ಲಿ ಸ್ಟೋನ್ ಹೋಗದಾಗ ಬೀಸ ಬೀಸಿದಾಗ ಯಾವ ರೀತಿ ರಿಪರ್ ಕ್ರಿಯೇಟ್ ಆಗುತ್ತಲ್ಲ ಅದೇ ರೀತಿ ಟೈಮ್ ಕಟ್ಟಿವಲ್ಲಿ ಎಟ್ ಅ ಲಾರ್ಜರ್ ಲೈಕ್ ಲೈಕ್ ಲಾರ್ಜರ್ ವಾಲ್ಯೂಮ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಗ್ರಾವಿಟೇಷನ್ ವೇವ್ಸ್ ಅಂತ ಕರಿತಾರೆ ಸೊ ಈ ಗ್ರಾವಿಟೇಷನ್ ವೇವ್ಸ್ ಇದಾವಲ್ಲ ದೀಸ್ ಆರ್ ಸ್ಮಾಲರ್ ದೆನ್ ದ ಲೆಂತ್ ಆಫ್ ಪ್ರೋಟೋನ್ಸ್ ಫ್ಯಾಕ್ಟ್ ನಾನು ಬಿಟ್ಕೊಂಡಿರಿ ಅಷ್ಟು ಚಿಕ್ಕದಿರುತ್ತೆ ಸೊ ಡಿಟೆಕ್ಟ್ ಮಾಡೋದು ಬಹಳ ಕಷ್ಟ ಸೊ ಇವಾಗ ಗ್ರಾವಿಟೇಷನ್ ವೇವ್ಸ್ ಏನಂತಂದ್ರೆ ದೀಸ್ ಆರ್ ದ

ಸೊ ಹೈ ಸ್ಪೀಡಲ್ಲಿ ಮೂವ್ ಆದಾಗ ಗ್ರಾವಿಟೇಷನ್ಸ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ದೆನ್ ದಿಸ್ ವಾಸ್ ಪ್ರೆಡಿಕ್ಟೆಡ್ ಬೈ ಆಲ್ಬರ್ಟ್ ಐನ್ಸ್ಟೀನ್ ಬ್ಯಾಕ್ ಇನ್ ನೈನ್ಟೀನ್ ಸಿಕ್ಸ್ಟೀನಲ್ಲೇ ಇನ್ ಈಸ್ ಜನರಾತಿರ್ ಆಫ್ ರಿಲೇಟಿವ್ ಟಿಲಿ ಆವಾಗಲೇ ಪ್ರೆಡಿಕ್ಟ್ ಮಾಡಿದ್ರು ಆ್ಯಂಡ್ ದೆನ್ ಫಸ್ಟ್ ಡಿಟೆಕ್ಟೆಡ್ ಇನ್ ಟ್ವೆಂಟಿ ಫಿಫ್ಟೀನ್ ಸೊ ಅವ್ರು ಪ್ರಡಿಕ್ಟ್ ಮಾಡಿದ್ದೆವಾಗ ನೈನ್ಟೀನ್ ಅಲ್ಲಿ ಆಲ್ಮೋಸ್ಟ್ ಹಂಡ್ರೆಡ್ ಇಯರ್ಸ್ ಅಂದರೆ ನೈಂಟಿ ನೈನ್ ಇಯರ್ಸ್ ಬೇಕಾಯಿತು ಇದನ್ನ ಏನಂತಂದರೆ ಡಿಟೆಕ್ಟ್ ಮಾಡೋಕ್ಕೋಸ್ಕರ ವಿತ್ ದ ಹೆಲ್ಪ್ ಆಫ್ ಲೇಸರ್ ಇನ್ ಫೊರೋಮೀಟರ್ ಗ್ರಾವಿಟೇಷನ್ ಅಬ್ಸರ್ವೇಟರ್ ಲೀಗೋ ಡಿಟೆಕ್ಟರ್ಸ್ ಅಂತ ಲೀಗೋ ವೆರಿ ಇಂಪಾರ್ಟೆಂಟ್ ಆಗಿದೆ ಸೊ ಅದ್ರ ಬಗ್ಗೆ ಒಂದು ಸ್ಮಾಲ್ ಲೈಕ್ ಡಿಸ್ಕಷನ್ ಮಾಡೋಣ ಅದಕ್ಕೂ ಮುಂಚೆ ಇಲ್ಲ ಎಕ್ಸಾಂಪಲ್ ತಗೊಳ್ಳಿ ಇದನ್ನ ತೋರಿಸಿದಲ್ಲ ಟೈಮ್ ಸ್ಪೇಸ್ ಫ್ಯಾಬ್ರಿಕಲ್ಲಿ ಸೊ ಎರಡು ಆಬ್ಜೆಕ್ಟ್ಸ್ ಎಕ್ಸಲೈಟ್ ಮೂವ್ ಸ್ಟಾರ್ಟ್ ಶಾರ್ಟ್ ಮಾಡಿದಾಗ ಲೈಕ್ ಅತಿ ಹೆಚ್ಚು ಲೈಕ್ ಅಂತ ಸ್ಟ್ರಾಂಗ್ ಗ್ರಾವಿಟೇಷನ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಇದನ್ನ ಯಾವ ರೀತಿ ಡಿಡೆಕ್ಟ್ ಮಾಡಿದ್ರಂದ್ರೆ ವಿತ್ ಎಲ್ಪ್ ಆಫ್ ಲೀಗೋ ಅಂತ ಸೊ ಲೀಗೋ ಏನಂತ ನೋಡೋಕ್ಕಿಂತ ಮುಂಚೆ ಡಿಸ್ಕಷನ್ ನೋಡೋಣ ಓಕೆ ಸೊ ಇಲ್ಲಿ ಹೇಳ್ತಿದ್ರೆ ನಾರ್ಮಲ್ ಆಗಿ ಸ್ಪೇಸ್ ಟೈಮ್ ಕಂಟಿನ್ಯೂ ಅಲ್ಲಿ ಒಂದು ಬ್ಲಾಕ್ ಹೋಲ್ ಇದೆ ಒಂದು ಬ್ಲಾಕ್ ಹೋಲ್ ತಕ್ಷಣ ಕ್ರಿಯೇಟ್ ಆಗುತ್ತೆ ಗ್ರಾವಿಟೇಷನ್ ವೇವ್ಸ್ ಇಲ್ಲ ಆ ಬ್ಲಾಕ್ ಹೋಲ್ ಜೊತೆಗೆ ಇನ್ನೊಂದು ಬ್ಲಾಕ್ ಹೋಲ್ ಸಾರ್ಟಾರ್ಟಾರ್ಟಾರ್ಟಾರ್ಟಾರ್ಟ್ ಆಗಿ ಕೊಲಿಜನ್ ಹಾಕ್ ಸ್ಟಾರ್ಟ್ ಆಯಿತು ಕೊಲೀಜನ್ ಹಾಕ್ ಇ ಮುಂಚೆ ರಿವೋಲ್ ಸ್ಟಾರ್ಟ್ ದ ಮೂವ್ ಅಕ್ಸಲೇಟಿಂಗ್ ಸ್ಪೀಡ್ ಅವಾಗ ಏನಾಗುತ್ತೆ ಅಂದ್ರೆ ರಿಸಲ್ಟ್ ಇನ್ ಫಾರ್ಮೇಷನ್ ಆಫ್ ಬ್ಲಾಕ್ ಹೋಲ್ಸ್ ಸಾರಿ ಫಾರ್ಮೇಷನ್ ಆಫ್ ಗ್ರಾವಿಟೇಷನ್ ವೇವ್ಸ್ ಸರಿನಾ ನಾನು ಹೇಳಿದಿಲ್ಲ ಗ್ರಾವಿಟೇಷನ್ ವೇವ್ಸ್ ದೇ ಆರ್ ಶಾರ್ಟರ್ ದೆನ್ ದ ಲೆಂತ್ ಆಫ್ ಪ್ರೋಟಾನ್ಸ್ ಸ್ಮಾಲರ್ ದೆನ್ ದ ಲೆಂತ್ ಆಫ್ ಪ್ರೋಟಾನ್ಸ್ ಅದಕ್ಕೆ ಅದನ್ನ ಡಿಟೆಕ್ಟ್ ಮಾಡೋದು ಬಹಳ ಕಷ್ಟ ಅದನ್ನ ಹೆಂಗೆ ಡಿಟೆಕ್ಟ್ ಮಾಡ್ಕೊತಾರ ಇದೊಂದು ಲೀಗೋ ಅಂತ ಲೇಸರ್ ಇನ್ಫೋರಮೀಟರ್ ಗ್ರಾವಿಟೇಷನ್ ಅಬ್ಸರ್ವೇಟರಿ ಅಂತ ಹೇಳಿ ಅಬ್ಸರ್ವೇಟರಿ ಅಂತೇಳಿ ಇದ್ರಲ್ಲಿ ಏನ್ ಮಾಡಿದ್ರೆ ಒಂದು ಎರಡು ಅಂತ ದೊಡ್ಡ ವಾಲ್ ಬಿಲ್ಡ್ ಮಾಡ್ತಾರೆ ಕಿಲೋಮೀಟರ್ ಫೋರ್ ಕಿಲೋಮೀಟರ್ ವಾಲ್ ಬಿಲ್ಡ್ ಮಾಡ್ತಾರೆ ಯಾವ ಥರ ಅಂದ್ರೆ ಅಟ್ ಲೀಸ್ಟ್ ಸ್ಮಾಲೆಸ್ಟ್ ಆಫ್ ಲೈಕ್ ಪ್ರೋಟಾನ್ ಸ್ಮಾಲೆಸ್ಟ್ ಆಫ್ ಸ್ಮಾಲ್ ಬಾಟಮಿಕಲ್ ಡಿಸ್ಟರ್ಬೆನ್ಸ್ ಇದ್ರು ಸಹಿತ ಅದನ್ನ ಮಿರರ್ಸ್ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಇಲ್ಲಿಂದ ವಾಪಸ್ ಅದನ್ನ ಸೆಂಡ್ ಮಾಡ್ತಾರೆ ಮತ್ತೆ ಲೈಕ್ ಡಿಟೆಕ್ಟರ್ಸ್ ಇರ್ತವೆ ಈ ಲೇಸರಿಂದ ಡಿಟೆಕ್ಟ್ ಮಾಡ್ಕೊಂಡು ಅದು ಲೈಟ್ ವೇವ್ಸ್ ಏನಾದರೂ ಕಾಣ್ತಂದ್ರೆ ಡಿಟೆಕ್ಟ್ ಆಗಿದೆ ಹೇಳಿ ಇದರಿಂದ ಗ್ರಾವಿಟೇಷನ್ ವೇವ್ಸ್ ಡಿಟೆಕ್ಟ್ ಮಾಡ್ಕೋತಾರೆ ಸರಿನಾ ಸೊ ಯಾಕಂತಂದ್ರೆ ಅದು ದೊಡ್ಡ ಲಾರ್ಜ್ ಏರಿಯಾದಲ್ಲಿ ಇಟ್ಟು ಸ್ಮಾಲ್ ಇದ್ದಿದ್ದನ್ನು ಅದನ್ನ ಆಂಪ್ಲಿಫೈ ಮಾಡ್ಕೊಂಡು ಮಾಡ್ಕೊಂಡ್ಬಂದು ಲಾಸ್ಟಿಕ್ ಕನಿಯಾಗೆ ಡಿಟೆಕ್ಟ್ ಮಾಡ್ತಾರೆ ಈ ಪ್ರೊಸೆಸ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಲೀಗೋ ಏನಂತ ಅಷ್ಟೇ ಸರಿನಾ ಇದಕ್ಕೆ ಲೀಗೋ ಅಬ್ಸರ್ವೇಟರ್ ಅಂತ ಕೇಳ್ತಾರೆ ಸೊ ಲೀಗೋ ಅಬ್ಸರ್ವೇಟರ್ ಒಂದು ಇಂಡಿಯಾದಲ್ಲೂ ಇದೆ ಸೊ ಓನ್ಲಿ ಇಂಡಿಯಾದಲ್ಲಿ ಇದೆಯಾ ಅಂತಂದ್ರೆ ಇಲ್ಲ ಸೊ ಟೋಟಲ್ ಆಗಿ ಓವರ್ ಆಲ್ ಆಗಿ ನಾಲ್ಕು ಇದೆ ಪ್ರೆಸೆಂಟ್ಲಿ ಸೊ ಇನ್ನು ಮುಂದೆ ಜ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಬಟ್ ಲೀಗೋ ಇಂಡಿಯಾದಲ್ಲಿ ನೋಡ್ಕೊಂಬರೋಣ ಸೊ ಇಂಡಿಯಾದಲ್ಲಿ ಲೀಗು ಎಲ್ಲಿದೆ ಅಂತಂದರೆ ಇಟ್ ಈಸ್ ಇನ್ ಹಿಂಗೋಲಿ ಮಹಾರಾಷ್ಟ್ರ ಓಕೆ ಮಹಾರಾಷ್ಟ್ರದಲ್ಲಿದೆ ಹಿಂಗೋಲಿ ಡಿಸ್ಟಿಕಲ್ಲಿ ಅದನ್ನ ರೆಗ್ಯುಲೇಟ್ ಮಾಡಿದೆ ಯಾರು ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ವಿತ್ ದ ಕೊಲಾಬ್ರೇಷನ್ ಆಫ್ ಯುನೈಟೆಡ್ ಸ್ಟೇಟ್ಸ್ ನ್ಯಾಷನಲ್ ಫೌಂಡೇಶನ್ ಅಂತ ಇವರು ಕೊಲಾಬ್ರೇಷನಲ್ಲಿ ಇವರಿಬ್ಬರು ಅದನ್ನ ಎಸ್ಟಾಬ್ಲಿಷ್ ಮಾಡಿದರು ಇಮೇಜಲ್ಲಿ ನೋಡಿದ್ರೆ ಈ ಥರ ಇದೆ ಫೋರ್ ಕಿಲೋಮೀಟರ್ ಒಂದು ವಾಲ್ ತರ ಕಾಣುತ್ತೆ ಈ ಕಡೆ ಒಂದು ಫೋರ್ ಮೀಟರ್ ಒಂಥರ ವಾಲ್ ತರ ಕಾಣುತ್ತೆ ಸ್ಮಾಲ್ ಡಿಟೆಕ್ಟ್ ಮಾಡ್ಕೊಂಡು ಅದನ್ನ ಲೈಕ್ ಲೇಸರ್ ತ್ರೂ ಯೂಸ್ ಮಾಡ್ಕೊಂಡು ಫೋಟೋ ಡಿಟೆಕ್ಟರ್ ಇಂದ ಡಿಟೆಕ್ಟ್ ಮಾಡ್ತಾರೆ ಸರಿನಾ ಸೊ ನಿನ್ನ ಮೊನ್ನೆ ಕ್ಲಾಸ್ ಅಲ್ಲಿ ಲೈಫಲ್ಲಿ ನೋಡಿದ್ವಲ್ಲ ಫೋಟೋ ಡಿಟೆಕ್ಟರ್ ಏನ್ ಮಾಡುತ್ತೆ ಅಂದ್ರೆ ಸ್ಮಾಲೆಸ್ಟ್ ಸ್ಮಾಲ್ ಲೈಟ್ಸ್ ಕೂಡ ಡಿಟೆಕ್ಟ್ ಮಾಡುತ್ತೆ ಓಕೆ ಸೊ ದಿಸ್ ಇಸ್ ಔ ದೇ ಆರ್ ಡಿಟೆಕ್ಟೆಡ್ ಅದ್ರ ಇಂಪಾರ್ಟೆಂಟ್ ಅಂಶ ಏನಂದ್ರೆ ಫ್ಯಾಕ್ಟ್ಸ್ ಏನಂದ್ರೆ ಲೀಗೋ ಇಂಡಿಯಾ ಇದೆ ಅಲ್ಲ ದಿಸ್ ಇಸ್ ಅ ಥರ್ಡ್ ಇನ್ ವರ್ಲ್ಡ್ ಫಸ್ಟ್ ಇರೋದು ಲೂಯಿಸಿಯಾನ ಯು ಎಸ್ ಎಲ್ಲಿ ಸೆಕೆಂಡ್ ಇರೋದು ವಾಷಿಂಗ್ಟನ್ ಅದು ಯು ಎಸ್ ಎಲ್ಲಿ ಇವಾಗ ಫೋರ್ತ್ ಒಂದು ಬರ್ತಾ ಇದೆ ದಟ್ ಈಸ್ ಇನ್ ಕಾಗ್ರಾ ಜಪಾನ್ ಓಕೆ ಸೊ ಇದರಲ್ಲಿ ಚೈನಾ ಇಲ್ಲ ರಷ್ಯಾ ಇಲ್ಲ ಯು ಕೆ ಇಲ್ಲ ಫ್ರಾನ್ಸ್ ಇಲ್ಲ ಯಾವುದಿರೋ ಸದ್ಯಕ್ಕೆ ನಾನು ಬಿಟ್ಕೊಂಡಿರಿ ಯು ಎಸ್ ಇಂಡಿಯಾ ಆ್ಯಂಡ್ ಜಪಾನ್ ಅಷ್ಟೇ ಸೊ ಇಟ್ ಇಸ್ ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಅಚೀವ್ಮೆಂಟ್ಸ್ ಆಫ್ ಇಂಡಿಯಾ ಅಂತಲೇ ಹೇಳ್ಬೋದು ಓಕೆ ಲೀಗೋ ಯಾವುದಕ್ಕೆ ಅಂತಂದರೆ ಇಟ್ ಈಸ್ ದ ಯೂಸ್ ಆಫ್ ಲೈಕ್ ಯೂಸ್ ಟು ಕ್ಯಾಪ್ಚರ್ ಗ್ರಾವಿಟೇಷನ್ ಯೂಸ್ ಡಿಟೆಕ್ಟ್ ಗ್ರಾವಿಟೇಷನ್ ಯೂಸ್ ಸರಿನಾ ಲೀಗೋ ಜೊತೆಗೆ ಇನ್ನೊಂದು ಲೀಸಾ ಅಂತ ಬರುತ್ತೆ ಸರಿನಾ ಲೇಸರ್ ಇನ್ಫಾರ್ಮೇಟ್ರಿ ಸ್ಪೇಸ್ ಬೇಸ್ಡ್ ಅಂತೇಳಿ ಸ್ಪೇಸ್ ಎಂಟನೇಳಿ ಏನಂತಂದರೆ ಗ್ರಾವಿಟೇಷನ್ ವೇವ್ಸ್ನ ಅಲ್ಲಿ ಡಿಟೆಕ್ಟ್ ಮಾಡೋದಕ್ಕೆ ಲೀವ್ ಅಂತ ಕರಿತೀವಿ ಈ ಗ್ರಾವಿಟೇಷನ್ ವೇವ್ಸ್ನ ಸ್ಪೇಸಲ್ಲಿ ಏನಾದರೂ ಡಿಡೆಟ್ ಮಾಡ್ಬೇಕಂತಂದ್ರೆ ಅದಕ್ಕೆ ಲೀಸಾ ಅಂತ ಕರಿತೀವಿ ಓಕೆ ಇಷ್ಟೇ ಸಿಂಪಲ್ ಡಿಫ್ರೆನ್ಸ್ ಅಂದರೆ ಇದಾದ ಮೇಲೆ ಇದ್ರದ್ದು ಇವಾಲ್ವ್ ವರ್ಷನ್ಸ್ ಏನಂತಂದ್ರೆ ಲೀಸಾ ಪಾತ್ ಫೈಂಡರ್ ಈ ಲೀಸಾ ಅಂತ ಬಂದಿದೆ ಅಷ್ಟೇ ಡಿಫ್ರೆನ್ಸ್ ಏನೇಳ್ತಂದ್ರೆ ಅದಕ್ಕೆ ಸ್ವಲ್ಪ ಇವಾಲ್ವ್ ಮಾಡಿದ್ದಾರೆ ಅಷ್ಟೇ ಜಾಸ್ತಿ ಟ್ಯೂನ್ ಮಾಡಿರ್ತಾರೆ ಚೆನ್ನಾಗಿ ಡಿಟೆಕ್ಟ್ ಮಾಡಿಕೋಸ್ಕರ ಅಷ್ಟೇ ಡಿಫ್ರೆನ್ಸು ಓಕೆ ಸೊ ಇದು ಗ್ರಾವಿಟೇಷನ್ ವೇವ್ಸ್ ಬಗ್ಗೆ ಆಯಿತು ದೆನ್ ಗ್ರಾವಿಟೇಷನ್ ಅಲ್ಲಿ ಬೇರೆ ಬೇರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಂತಂದರೆ ವಾಟ್ ಆರ್ ದ ಅಡ್ವಾಂಟೇಜಸ್ ಸರ್ ನಾಟ್ ಅಡ್ವಾಂಟೇಜಸ್ ಹಾಂ ಅದು ಹೆಂಗೆ ಫಾರ್ಮ್ ಆಗುತ್ತೆ ಅಂತ ವಾಟ್ ಆರ್ ದ ಪ್ರೊಡಕ್ಷನ್ ಆಫ್ ಗ್ರಾವಿಟೇಷನ್ಸ್ ಯಾವ ರೀತಿ ಆಗುತ್ತೆ ಅಂದರೆ ಒನ್ ವಿ ನೀಡ್ ಅ ಕ್ಯಾಟಕ್ ಕಾಸ್ಮಿಕ್ ಇವೆಂಟ್ ಸರಿನಾ ಕ್ಯಾಟ ಕ್ಲಾಸ್ಮಿಕ್ ಇವೆಂಟ್ ಅಂತ ಕರೀತಾರೆ ಕಾಸ್ಮೋ ಕಾಸ್ಮೋಸ್ ಮತ್ತು ಕ್ಲಾಸ್ಮಿಕ್ ಅಂತಂದರೆ ಒಂದು ಹ್ಯೂಜ್ ಇವೆಂಟ್ ಆಗಬೇಕು ಎಲ್ಲಿ ಯೂನಿವರ್ಸಲ್ಲಿ ಅದಕ್ಕೆ ಎಕ್ಸಾಂಪಲ್ ಯಾವುದಂತಂದರೆ ಕೊಲೈಡಿಂಗ್ ಆಫ್ ಬ್ಲ್ಯಾಕ್ ಹೋಲ್ಸ್ ಕೊರಿಡಿಂಗ್ ಆಫ್ ಬ್ಲ್ಯಾಕ್ ಹೋಲ್ಸ್ ಸೂಪರ್ನೋವಾ ಆ್ಯಂಡ್ ಕೊರಿಡಿಂಗ್ ಆಫ್ ನ್ಯೂಟ್ರನ್ ನ್ಯೂಟ್ರನ್ ಸ್ಟಾರ್ಸ್ ಸರಿನಾ ಬ್ಲ್ಯಾಕ್ ಹೋಲ್ಸ್ ಅಂದರೆ ಅಂತಂದರೆ ಸಿಂಪಲ್ ಟರ್ಮ್ಸಲ್ಲಿ ಒಂದು ಲೈಕ್ ಸಿಂಗ್ಯುಲಾರಿಟಿ ಮಾಸ್ ಇರುತ್ತೆ ಆ ಮಾಸ್ ಎಷ್ಟು ಜಾಸ್ತಿ ಇರುತ್ತೆ ಇರುತ್ತೆಂದ್ರೆ ಆ ಮಾಸ್ ಎಷ್ಟು ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ಗ್ರಾವಿಟಿ ಎಷ್ಟಿರುತ್ತೆ ಅಂದ್ರೆ ಅದರಲ್ಲಿ ಲೈಕ್ ಏನಾದರೂ ಅದರ ಆರ್ಬಿಟಲ್ ಬಂತಂದ್ರೆ ಅದೆಲ್ಲದನ್ನೂ ಸಕ್ ಮಾಡ್ಕೊತಿರುತ್ತೆ ಆ ಫೋರ್ಸ್ ಎಷ್ಟಿರುತ್ತೆಂದ್ರೆ ಈ ಒಂದು ಲೈಟ್ ಕೆನೋಟ ಸ್ಕೇಪ್ ಸರಿನಾ ಲೈಟ್ ಕೂಡ ಅಷ್ಟು ಫಾಸ್ಟ್ ಆಗಿದ್ರು ಕೂಡ ಲೈಟ್ ಎಸ್ಕೆ ಎಸ್ಕೇಪ್ ಆಗೋಂಗಿಲ್ಲ ಅದಕ್ಕೋಸ್ಕರ ಏನಂತಂದ್ರೆ ಕಂಪ್ಲೀಟ್ ಬ್ಲಾಕ್ ಆಗಿರುತ್ತೆ ಅದು ಲೈಟ್ನು ಕೂಡ ಡಿಡಿಟ್ ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಬ್ಲಾಕ್ ಹೋಲ್ ಅಂತ ಕರೀತಾರೆ ಬ್ಲಾಕ್ ಹೋಲಲ್ಲಿ ಬೇರೆ ಬೇರೆ ಟರ್ಮ್ಸ್ ಇದೆ ಇವೆಂಟ್ ಹೊರೀಸನ್ ಅಂದ್ರೆ ಏನೋ ಎರ್ಗೋಸ್ ಫಿಯರ್ ಅಂದ್ರೆ ಅದೆಲ್ಲ ಬೇರೆ ಕ್ಲಾಸಲ್ಲಿ ನೋಡೋಣ ಅಂಡ್ ದೆನ್ ಸೂಪರ್ ನೋ ಅಂತಂದ್ರೆ ಸೂಪರ್ ನೋ ಅಂದ್ರೆ ಇಟ್ ಈಸ್ ಲೈಕ್ ಕ್ಲೌಡ್ಸ್ ಇರುತ್ತೆ ಅಂತ ಅಂತೇಳಿ ಆ ನೋ ನೆಬುಲ ಒಳಗಡೆ ವಿತ್ ದ ಹೆಲ್ಪ್ ಆಫ್ ಸೂಪರ್ ನೋ ಇಂದ ಸ್ಟಾರ್ಸ್ ಕ್ರಿಯೇಟ್ ಆಗುತ್ತೆ ಸರಿನಾ ಸ್ಟಾರ್ ಕ್ರಿಯೇಟ್ ಆಗುತ್ತೆ ಸೂಪರ್ ನೋ ಅಂತ ಕರಿತೀವಿ ದೆನ್ ನ್ಯೂಟ್ರನ್ ಸರ್ಸ್ ಅಂದರೆ ಸ್ಟಾರ್ಸ್ ಒಳಗಡೆ ಸ್ಟೇಜಸ್ ಇರುತ್ತೆ ನಾರ್ಮಲ್ ಆಗಿ ಸ್ಟಾರ್ಸ್ ಇರುತ್ತೆ ನೆಕ್ಸ್ಟ್ ಡಾರ್ಫ್ ಸ್ಟಾರ್ ಆಗುತ್ತೆ ಒಂದು ಡಾರ್ಫ್ ಸ್ಟಾರ್ ಇರೋದು ನ್ಯೂಟ್ರಾನ್ ಸ್ಟಾರ್ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಲೈಕ್ ಬ್ಲಾಕ್ ಹೋಲ್ ಅಂತ ಕರೀತಾರೆ ಅದರಲ್ಲಿ ಒಂದು ಸ್ಟೇಜ್ ಆಫ್ ಅ ಸ್ಟಾರ್ ಅಂತ ಹೇಳ್ಬೋದು ಅಷ್ಟೇ ಲಾರ್ಜರ್ ಸ್ಟಾರ್ ಅವೆಲ್ಲ ಕೊಲೆ ಇಡದಾಗ ಇಟ್ ರಿಸಲ್ಟ್ ಇನ್ ದ ಫಾರ್ಮೇಷನ್ ಆಫ್ ಗ್ರಾವಿಟೇಷನ್ ವೇವ್ಸ್ ಜೊತೆಗೆ ರೊಟೇಷನ್ ಆಫ್ ನ್ಯೂಟ್ರಾನ್ ಸ್ಟಾರ್ಸ್ ದಟ್ ಈಸ್ ಕ್ಯಾನ್ ಆಲ್ಸೋ ಬಿ ಪ್ರೊಡ್ಯೂಸ್ ಬೈ ದ ರೊಟೇಷನ್ ಆಫ್ ನಾನ್ ಪರ್ಫೆಕ್ಟ್ಲಿ ಸ್ಪೆರಿಫಿಕಲ್ ಸ್ಪೆರಿಕಲ್ ನ್ಯೂಟ್ರಾನ್ ಸ್ಟಾರ್ಸ್ ಆ್ಯಂಡ್ ಪಾಸಿಬಲಿ ರೆಮಿನೆಂಟ್ಸ್ ಆಫ್ ಗ್ರಾವಿಟೇಷನ್ ರೇಡಿಯೇಷನ್ ಫ್ರಮ್ ದ ಬಿಗ್ ಬ್ಯಾಂಗ್ ಸರಿನಾ ಇನಿಷಿಯಲ್ ಆಗಿ ಫಸ್ಟ್ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗಿ ಸ್ಟಾರ್ಟ್ ಆಗಿದ್ದು ಥ್ರೂ ದ ಹೆಲ್ಪ್ ಆಫ್ ಲೈಕ್ ಪ್ರೊಸೆಸ್ ಏನಂತ ಕರೀತಾರೆ ಅಂದರೆ ಬಿಗ್ ಬ್ಯಾಂಗ್ ಅಂತ ಕರೀತಾರೆ ಒಂದು ಸ್ಮಾಲ್ ಸಿಂಗ್ಯುಲರ್ ಯೂನಿಟ್ ಇತ್ತು ಏನೋ ಒಂದು ಎಂಟಿಟಿ ಇತ್ತು ಅದು ಲೈಕ್ ಒಂದು ಲಾ ಲಾರ್ಜ್ ಬ್ಲಾಸ್ಟ್ ಆಗಿ ಅವಾಗಿಂದ ಲೈಕ್ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾನೆ ಇದೆ ಅಂತ ಹೇಳ್ತಾರೆ ಇನಿಷಿಯಲ್ ಆಗಿ ಬಿಗ್ ಬ್ಯಾಂಗ್ ಆಯ್ತಲ್ಲ ಅವಾಗ ಕೂಡ ಗ್ರಾವಿಟೇಷನ್ ವೇವ್ಸ್ ಪ್ರೊಡ್ಯೂಸ್ ಮಾಡಿದಾರೆ ಅಂತಾರೆ ಅವಾಗ ಬಂದಿರೋ ಪ್ರೊಡ್ಯೂಸ್ ಮಾಡಿರೋ ಗ್ರಾವಿಟೇಷನ್ ವೇವ್ಸ್ ಇದೆಲ್ಲ ಅದಕ್ಕೆ ಇವಾಗ ಪ್ರೀಮಾಡಲ್ ಗ್ರಾವಿಟೇಷನ್ ವೇವ್ಸ್ ಅಂತ ಕರಿತೀವಿ ನಾವು ಯಾಕಂದರೆ ಅದು ಆಲ್ರೆಡಿ ತುಂಬ ಹಳೆ ಕಾಲದಲ್ಲಿ ಬಂದಿರೋದು ಸೊ ಇವತ್ತು ಅದರದ್ದು ಎನರ್ಜಿ ಏನಿದೆ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಅದರ ಇಂಪಾರ್ಟೆಂಟ್ ಅಂತಂದರೆ ಸ್ಟಾರ್ ಎಕ್ಸ್ಪ್ಲೋರ್ಟ್ಸ್ ಅಸಿಮೆಟಿಕಲಿ ಕಾರ್ಡ ಸೂಪರ್ ನೋವ ಓಕೆ ಸ್ಟಾರ್ ಎಕ್ಸ್ಪ್ಲೋರ್ಟ್ ಅದಕ್ಕೆ ಸೂಪರ್ ನೋ ಅಂತ ಕರೀತಾರೆ ವೆನ್ ಟೂ ಬಿಗ್ ಸ್ಟಾರ್ಸ್ ಆರ್ಬಿಟ್ ಈಚದ ವೆನ್ ಟೂ ಬ್ಲ್ಯಾಕ್ ಹೋಲ್ಸ್ ಬ್ಲ್ಯಾಕ್ ಹೋಲ್ಸ್ ಆರ್ಬಿಟ್ ಈಚದ ಆ್ಯಂಡ್ ಮರ್ಜ್ ಆ್ಯಂಡ್ ದೆನ್ ಬ್ಲ್ಯಾಕ್ ಹೋಲ್ ಆ್ಯಂಡ್ ನ್ಯೂಟನ್ಸ್ ಆರ್ ಮರ್ಜ್ ಮರ್ಜರ್ ಓಕೆ ಸರ್ ಅಂತಂದರೆ ಎರಡು ಎಂಟಿಟಿ ಹೋಗ್ಬೇಕು ಒಂದು ಮರ್ಜ್ ಆಗಬೇಕು ಏನಂದರೆ ಎಕ್ಸ್ಪ್ಲೋಷನ್ ಆಗಬೇಕು ಸರಿನಾ ಆವಾಗ ಗ್ರಾವಿಟೇಷನ್ ವೇಸ್ ಪ್ರೊಡ್ಯೂಸ್ ಆಗುತ್ತೆ ಪ್ರೊಡ್ಯೂಸ್ ಆಗುತ್ತೆ ಸೊ ಪ್ರಿಲಿಮ್ಸಲ್ಲಿ ಈಸಿಲಿ ಕ್ವಶನ್ಸ್ ಕೇಳ್ಬೋದು ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊಸೆಸ್ ಆಫ್ ಫಿನಾಮಿನ ರಿಸಲ್ಟ್ ಇನ್ ದ ಫಾರ್ಮಾರೇಶನ್ ಆಫ್ ಗ್ರಾವಿಟೇಷನ್ ವೇವ್ಸ್ ಅಂತ ಓಕೆ ಅದರಲ್ಲಿ ಈ ಥರ ಆಪ್ಷನ್ಸ್ ಕೊಟ್ಟಾಗ ಎಲ್ಲ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ ದೆನ್ ವೈ ಡೂ ನೀಡ್ ಟು ಸ್ಟಡಿ ಗ್ರಾವಿಟೇಷನ್ ಸರಿನಾ ಗ್ರಾವಿಟೇಷನ್ ಸ್ಟಡಿ ಮಾಡೋಕೋಸ್ಕರ ಸೊ ಲೈಕ್ ಕ್ರೋರ್ಸ್ ಆಫ್ ರುಪೀಸ್ ಅಥವಾ ಕ್ರೋರ್ಸ್ ಆಫ್ ಡಾಲರ್ಸ್ ಕ್ರಚ್ ಮಾಡಿ ಲೀಗೋ ಅಬ್ಸರ್ವೇಟರ್ ಲೀಸಾ ಪಾತ್ ಫೈಂಡರ್ ಲೀಸಾ ಅಂತವೆಲ್ಲ ಅಬ್ಸರ್ವೇಟರ್ಸ್ ಎಲ್ಲ ಇನ್ಸ್ಟಾಲ್ ಮಾಡ್ತಿದ್ವಿ ಯಾಕೆ ಅಷ್ಟೊಂದು ನೆಸೆಸಿಟಿ ನಮಗೆ ಅದನ್ನ ಯಾಕೆ ಸ್ಟಡಿ ಮಾಡ್ಬೇಕಂದ್ರೆ ಇಟ್ ವಿಲ್ ಹೆಲ್ಪ್ ದ ಸೈಂಟಿಸ್ಟ್ ಎಕ್ಸ್ಪ್ಯಾಂಡ್ ದೇರ್ ನಾಲೆಜ್ ಅಬೌಟ್ ದ ನೇಚರ್ ಆ್ಯಂಡ್ ಎವಲ್ಯೂಷನ್ ಆಫ್ ದ ಯೂನಿವರ್ಸ್ ಸರಿನಾ ಯೂನಿವರ್ಸ್ ಯಾವ ರೀತಿ ಇವಾಲ್ವ್ ಆಯಿತು ಯಾವ ರೀತಿ ಸ್ಟಾರ್ಟ್ ಆಯಿತು ಅದನ್ನೆಲ್ಲ ಅಬ್ಸರ್ವ್ ಲೈಕ್ ಸ್ಟಡಿ ಮಾಡೋಕ್ಕೆ ಗ್ರಾವಿಟೇಷನ್ ವೇವ್ಸ್ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಟು ಆನ್ಸರ್ ಮಿಸ್ಟೀರಿಯಸ್ ಮಿಸ್ಟರೀಸ್ ಅಬೌಟ್ ದ ನೇಚರ್ ಆಫ್ ಮರ್ಜಿಂಗ್ ಆಫ್ ಸೂಪರ್ ಮ್ಯಾಸಿವ್ ಬ್ಲಾಕ್ ಹೋಲ್ಸ್ ಆ್ಯಂಡ್ ಮರ್ಜಿಂಗ್ ಆಫ್ ಆಫ್ ಎಕ್ಸೆಟ್ರಾ ಎಕ್ಸೆಟ್ರಾ ಯಾಕೆ ಮರ್ಜ್ ಆಗ್ತವೆ ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ಬೋದು ಇದನ್ನ ಆ್ಯಂಡ್ ದೆನ್ ಗ್ರಾವಿಟೇಷನ್ ವೇವ್ಸಲ್ಲಿ ಟೈಪ್ಸ್ ಅಂತಂದರೆ ಒಂದು ಹೈ ಫ್ರೀಕ್ವೆನ್ಸಿ ಇನ್ನೊಂದು ಲೋವರ್ ಫ್ರೀಕ್ವೆನ್ಸಿ ಗ್ರಾವಿಟೇಷನ್ ವೇವ್ಸ್ ಅಂತೆ ಫ್ರೀಕ್ವೆನ್ಸಿ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ದಂಗೆ ಎತ್ತಿನ ಪರ್ಟಿಕ್ಯುಲರ್ ಟೈಮಲ್ಲಿ ಎಷ್ಟು ಸರಿ ಪ್ರಪೇಟ್ ಆಗುತ್ತೆ ಎಷ್ಟ ರಿಪಲ್ ಆಗುತ್ತೆ ಅನ್ನೋದನ್ನು ಫ್ರೀಕ್ವೆನ್ಸಿ ಅಂತ ಕರಿತೀವಿ ಓಕೆ ಹೈಯರ್ ಫ್ರೀಕ್ವೆನ್ಸಿ ಗ್ರಾವಿಟೇಷನ್ ವೇವ್ಸ್ ಕಮ್ ಫ್ರಮ್ ಅ ಸ್ಮಾಲರ್ ಪೇರ್ ಆಫ್ ಬ್ಲ್ಯಾಕ್ ಹೋಲ್ಸ್ ಇದು ಇಂಪಾರ್ಟೆಂಟ್ ಹೈಯರ್ ಫ್ರೀಕ್ವೆನ್ಸಿ ಸ್ಮಾಲರ್ ಪೇರ್ ಆಫ್ ಬ್ಲ್ಯಾಕ್ ಹೋಲ್ಸ್ ಅಂಡ್ ಫೈಲ್ ದ ಲೋವರ್ ಫ್ರೀಕ್ವೆನ್ಸಿ ವೇವ್ಸ್ ಆರ್ ಥಾಟ್ ಟು ಬಿ ಜನರೇಟೆಡ್ ಬೈ ಅ ಹ್ಯೂಜ್ ಬ್ಲ್ಯಾಕ್ ಹೋಲ್ಸ್ ಓಕೆ ಇದು ಇಂಪಾರ್ಟೆಂಟ್ ಹ್ಯೂಜ್ ಬ್ಲ್ಯಾಕ್ ಹೋಲ್ಸು ಲೋ ಫ್ರೀಕ್ವೆನ್ಸಿ ಸ್ಮಾಲರ್ ಬ್ಲ್ಯಾಕ್ ಹೋಲ್ಸ್ ಹೈಯರ್ ಫ್ರೀಕ್ವೆನ್ಸಿ ಸರಿನಾ ಇದನ್ನು ಪ್ರೊಡ್ಯೂಸ್ ಮಾಡ್ತವೆ ಸೊ ಇದು ಇವತ್ತಿನ ಕ್ಲಾಸು ಓಕೆ ಆಲ್ರೆಡಿ ಮೋರ್ ದ್ಯಾನ್ ಟ್ವೆಂಟಿ ಫೈವ್ ತರ್ಟಿ ಮಿನಿಟ್ಸ್ ಆಯ್ತು ಅನ್ಸುತ್ತೆ ಈ ಕ್ಲಾಸು ಅದಕ್ಕೆ ಇದನ್ನ ಇಲ್ಲಿಗೆ ಎಂಡ್ ಮಾಡೋಣ ಮುಂದಿನ ಕ್ಲಾಸಲ್ಲಿ ಓಕೆ ಮುಂದಿನ ಕ್ಲಾಸಲ್ಲಿ ಗ್ರಾವಿಟೇಷನ್ ಓಕೆ ಸಾರಿ ನೆಕ್ಸ್ಟ್ ಕ್ಲಾಸಲ್ಲಿ ಗ್ರಾವಿಟೇಷನ್ ಲೆನ್ಸಿಂಗ್ ಅಂದ್ರೇನು ಸೊ ಕ್ವಾಝರ್ಸ್ ಅಂದ್ರೇನು ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಅದನ್ನು ಪಾರ್ಟ್ ಆಫ್ ದಿಸ್ ಲೆಕ್ಚರ್ ಅಂತ ತಿಳ್ಕೊಳ್ಳಿ ಸದ್ಯಕ್ಕೆ ಇದನ್ನ ವಿಡಿಯೋನ ಲೈಕ್ ಎರಡು ಮೂರು ಸರಿ ನೋಡಿ ಇಲ್ಲಾಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನತ್ತೆ ನಾನು ನೋಟ್ ಮಾಡ್ಕೊಳ್ಳಿ ಅಬ್ವಿಯಸ್ಲಿ ಲೈಕ್ ಪಕ್ಕ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಯು ಪಿ ಎಸ್ಸಿಗೆ ಆಸ್ಟ್ರೋ ಫಿಸಿಕ್ಸ್ ಅಥವಾ ಸ್ಪೇಸ್ ಟೆಕ್ನಾಲಜಿ ಅಂದರೆ ಒಂದು ರೀತಿ ತುಂಬ ಹೆಸನೇ ಅಂದ್ಕೊಳ್ಳಿ ಪ್ರತಿ ವರ್ಷ ಒಂದು ಎರಡು ಮೂರು ಕ್ವಶನ್ಸ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಥವಾ ಏನಾದರೂ ಸಜೆಷನ್ಸ್ ಇತ್ತು ಅಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಸೊ ಇದನ್ನು ಹೇಳ್ತಾ ನಾನು ವೀಡಿಯೋ ಎಂಡ್ ಮಾಡ್ತೇನೆ ನಿಮಗೆ ವಿಡಿಯೋದು ಇಷ್ಟ ಆಗಿತ್ತು ಅಂದರೆ ಲೈಕ್ ಕಮೆಂಟ್ ಮತ್ತು ಸ ಶೇರ್ ಮಾಡಿ ओके विदेश वीडियो थैंक यू जय हिंद जय कर्नाटक